ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೌದು, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದೀಗ ರಿಸಲ್ಟ್ನ ಬಗ್ಗೆ ತುಂಬ ಗೊಂದಲದಲ್ಲಿದ್ದಾರೆ. ಹೌದು, ಎಸ್ ಎಲ್ ಸಿ ರಿಸಲ್ಟನ್ನು ಮೇ ಮೊದಲನೇ ವಾರ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಎಂದು ಈ ಹಿಂದೆ ಕೂಡ ಶಿಕ್ಷಣ ವಲಯದಿಂದ ಮಾಹಿತಿ ಇದೀಗ ತಿಳಿಸಲಾಗಿತ್ತು. ಆದರೆ ಇದೀಗ ಇಲ್ಲಿಯವರೆಗೆ ಎಸ್ ಎಲ್ ಸಿ ರಿಸಲ್ಟನ್ನು ಅನೌನ್ಸನ್ನು ಮಾಡಲಾಗಿಲ್ಲ. ಆದರೆ ಇದೀಗ ವಿದ್ಯಾರ್ಥಿಗಳು ಹೆದರುವ ಅವಶ್ಯಕತೆ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಸಲ್ಟ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೀವು ಎಲ್ಲ ಕಡೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಈ ಹಿಂದೆ ಶಿಕ್ಷಣ ವಲಯದಿಂದ ಬಂದಿತ್ತು ಎಸ್ ಎಲ್ ಸಿ ರಿಸಲ್ಟನ್ನು ಮೇ ಮೊದಲನೇ ವಾರದಂದು ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಅಂತ. ಆದರೆ ಇಲ್ಲಿಯವರೆಗೆ ರಿಸಲ್ಟ್ ಅನೌನ್ಸ್ ಕೂಡ ಆಗಿಲ್ಲ, ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರವರಿಂದ ಯಾವುದೇ ಮಾಹಿತಿಗಳು ಇದುವರೆಗೆ ತಿಳಿದು ಬಂದಿಲ್ಲ. ಆದರೆ ಇದೀಗ ಕೆಲ ಮೂಲಗಳಿಂದ ಎಸ್ ಎಲ್ ಸಿ ರಿಸಲ್ಟನ್ನು ಈ ಡೇಟ್ಗೆ ರಿಸಲ್ಟನ್ನು ಅನೌನ್ಸ್ ಆಗಲಿದೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ. ಶಿಕ್ಷಣ ವಲಯದಿಂದ ಈ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಮೇ 8ರಂದು ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆಗಳು ಇದೆ ಎಂಬುದಾಗಿ ಇದೀಗ ತಿಳಿದು ಬಂದಿದೆ. ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಮೇ 8ರಂದು ರಿಸಲ್ಟ್ ಅನೌನ್ಸ್ ಆಗಲಿದೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ನನ್ನು ಮೇ 8ರಂದು ಬೆಳಿಗ್ಗೆ 11:30 ಅಥವಾ ಸಂಜೆ 3:30 ಬರಲಿದೆ ಎಂಬುವ ಮಾಹಿತಿ ಇದೀಗ ತಿಳಿದು ಬಂದಿದೆ. ಇನ್ನು ಬಿ ಸಿ ನಾಗೇಶ್ ರವರು ಇದರ ಬಗ್ಗೆ ತಮ್ಮ ಟ್ವಿಟರ್ನಲ್ಲಿ ಯಾವುದೇ ಮಾಹಿತಿಯನ್ನು ಇದೀಗ ಹೇಳಿಲ್ಲ. ಇನ್ನು ಈ ಒಂದು ಮಾಹಿತಿ ನಮಗೆ ಇದೀಗ ಶಿಕ್ಷಣ ವಲಯದಿಂದ ಕೇಳಿ ಬಂದಿದೆ ಎಂದು ಹೇಳುತ್ತಿದ್ದೇವೆ. ಸೊ ಆದ ಕಾರಣ ವಿದ್ಯಾರ್ಥಿಗಳು ಇದೀಗ ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು ರಿಸಲ್ಟ್ನ ಡೇಟ್ ಏನಾದರೂ ಮುಂದೂಡಿದರೆ ನಾವು ನಿಮಗೆ ನಮ್ಮ ಚಾನೆಲ್ನಲ್ಲಿ ತಿಳಿಸಿಕೊಡ್ತೇವೆ. ಆದ ಕಾರಣ ಯಾವುದೇ ವಿದ್ಯಾರ್ಥಿಗಳು ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು ಈ ಒಂದು ವಿಡಿಯೋವನ್ನು ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.